ನೋಡಿ ನಮ್ಮ ಪಾದಯಾತ್ರಿಗಳು ಸಿದ್ಧರಾಗ್ತಾ ಇದ್ದಾರೆ ಪಾದಯಾತ್ರೆಗೆ, ಸನ್ನದ್ಧರಾಗಿದ್ದಾರೆ, ಸಲಕರಣೆಗಳನ್ನು ಇಟ್ಕೊಂಡು ಪಾಂಡುರಂಗನ ಜಾಂಡ ನೋಡಿ, ಜಾಂಡದ ಮಾಲೀಕರು ಇವರೆಲ್ಲ ಪರಮಾತ್ಮನಿಗೆ ಪಾಂಡುರಂಗನಿಗೆ ಜಾಂಡವನ್ನು ಇಟ್ಕೊಂಡು ಹೋಗುವಂತ ಸೇವೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರ ಸೇವೆನೂ ದೊಡ್ಡದು, ಒಬ್ಬರ ಸೇವೆನೂ ಕಡಿಮೆ, ಯಾರ್ದು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಅವರದೇ ಆದ ಶಕ್ತಿಯಲ್ಲಿ ಸೇವೆನ ಮಾಡ್ತಾ ಇದ್ದಾರೆ. ನೋಡಿ, ಇವರು ಭಗವಂತನ ನಾಮಸ್ಮರಣೆಯನ್ನು ದಿಂಡಿಗೆ ಎಲ್ಲರಿಗೂ ಮಾಡಿಸ್ತಾ ಇರ್ತಾರೆ, ಅದರಲ್ಲಿ ಇವರ ಪಾಲು ದೊಡ್ಡದಾಗಿದೆ. ಸೊ ಇವರು ಅಷ್ಟೇ ದಿಂಡಿನ ಎಲ್ಲರನ್ನ ಜೊತೆ ಕರ್ಕೊಂಡು ಮುಂದೆ ನಡೀತಾರೆ. ಇವರು ಕೂಡ ನಾಮಸ್ಮರಣೆ ಮಾಡ್ತಾರೆ, ಇಲ್ಲ ದಂಬರಿ ಬಾರಿಸುವಂಥದ್ದು, ಎಲ್ಲರೂ ಅವ್ರಿಗೆ ಏನು ಶಕ್ತಿ ಇರುತ್ತೋ ಅಂಥದ್ದೆಲ್ಲ ಸೇವೆ ಮಾಡ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಿಸುವಲ್ಲಿ ಇವರ ಪಾತ್ರ ಕೂಡ ತುಂಬ ಮುಖ್ಯ. ದಿಂಡಿಗೆ ಅದ್ಭುತವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಇವ್ರದ್ದು. ಏನು ಪಾಂಡುರಂಗನ ನಾಮಸ್ಮರಣೆ ಮಾಡಿಸ್ತಾ ದಿಂಡಿನ ಎನರ್ಜಿಯಿಂದ ಶಕ್ತಿಯುತವಾಗಿ ಹುರಿದುಂಬಿಸ್ಕೊಂಡು ಕರ್ಕೊಂಡು ಹೋಗುವಂಥ ಕಾಯಕವನ್ನು ಇವರು ವಹಿಸ್ಕೊಂಡಿದ್ದಾರೆ. ಸೊ ಇವರ ಸೇವೆ ಕೂಡ ಅಪಾರವಾದ್ದು ಅಂತ ಹೇಳ್ಬೋದು. ನಮ್ಮ ದಿಂಡಿನ ಅಧ್ಯಕ್ಷರು, ಮುಖ್ಯಸ್ಥರು, ಇವತ್ತು ವೀಣೆನ ಇವ್ರು ತಗೊಳ್ತಾ ಇದ್ದಾರೆ. ತುಳಸಿ ಮಾವ ಇಲ್ಲಿದ್ದಾರೆ. ಪಾದಯಾತ್ರೆಯ ನಮ್ಮ ಸಂಪೂರ್ಣ ತಂಡ ಇಲ್ಲಿದೆ. ಇವತ್ತು 13ನೇ ದಿನದ ಪಾದಯಾತ್ರೆ. ಹುಲಿಜಂತಿ ಮಾಲಿಂಗರಾಯ ದೇವಸ್ಥಾನದಿಂದ ಆರಂಭ ಆಗುವಂಥದ್ದು. ಪುಣ್ಯಕ್ಷೇತ್ರ ಸುಕ್ಷೇತ್ರವನ್ನ ದರ್ಶನ ಭಾಗ್ಯ ಪಡೆದಿದ್ದು ನಾವೇ ಧನ್ಯವಾದರು. ನಮ್ಮ ಪಾದಯಾತ್ರಿಗಳು ತುಳಸಮ್ಮವ್ವ ಈಗ ಸಮಯ 5:36. ಜಯ ಶ್ರೀ ಮುಖ ಅವಡೇನೆ ಪಾಹಿನೇ ಶ್ರೀ ಮುಖ ಅವಡೇನೆ ಜಯ ಗೋವರ್ಧನ ವಿಠಲ ಶ್ರೀ ಜ್ಞಾನದೇವ ತುಕಾರಂ ಜಯ ಶಿವಾಯ ಶಿವಾಯ ಹರ ಹರ ಭೋಲೆ ನಮ ಶಿವಾಯ. ಶ್ರೀ ಮಾಲಿಂಗರಾಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗಜಾನನ ಓಂ
ದೇವಸ್ಥಾನ, ಮತ್ತೊಂದು ದೇವಸ್ಥಾನ ಅಲ್ಲಿಗೆ ಬಂದಿದ್ದೀವಿ. ಪರಮಾತ್ಮನ ದಿವ್ಯ ಸಾನ್ನಿಧ್ಯ ಇಲ್ಲಿ ಕೂಡ ಪಡೆಯಿಕೊಳ್ಳಿ. ನೋಡಿ, ಹುಲಿಜಂತಿ ಮಾಲಿಂಗರಾಯ ದೇವಸ್ಥಾನ. ನಮಸ್ತೆ. ಇವತ್ತು 13ನೇ ದಿನದ ಪಾದಯಾತ್ರೆ ಆರಂಭ ಆಗಿದೆ. ಹುಲಿಜಂತಿ ಮಾಲಿಂಗರಾಯ, ಹುಲಿಜಂತಿ ಮಾಲಿಂಗರಾಯ ದೇವಸ್ಥಾನವನ್ನು ದಾಟಿ ನಿನ್ನೆ ಅಲ್ಲೇ ವಸತಿ ಮಾಡಿದ್ವಿ. ಅಲ್ಲಿಂದ ಇವಾಗ ಮುಂದೆ ಮಂಗಳವಾಡ, ಅಲ್ಲಿ ಮಧ್ಯಾಹ್ನದ ಪ್ರಸಾದ, ಅದಕ್ಕಿಂತ ಮುಂಚೆ ಬೆಳಗಿನ ಪ್ರಸಾದ ಒಂದು ಊರಿಗೆ ಈಗ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ನಾಳೆಗೆ ಪಂಡರಾಪುರಕ್ಕೆ ತಲುಪುವಂಥದ್ದು ಭಗವಂತನ ಆಶೀರ್ವಾದ ಆಗಿರ್ಬೋದು. ನಮ ಶಿವಾಯ್. ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಹರಿ, ರಾಮ ಕೃಷ್ಣ ಹರಿ. ಭಕ್ತರ ಮನೆಯಲ್ಲಿ ಜಾತಿ ಭೇದಿದೆ, ಅವರವರ ಭಾವಕ್ಕೆ ಅವರಂತ್ರ ತೋರಿದೆ. ಜಯ ದೇವ ಜಯ ದೇವ ಜಯ ಪಾಂಡುರಂಗ.
ಪುಂಡರೀಕವರ್ತನ ಶ್ರೀ ಮಹಾದೇವ ಸುಗ್ರಾಮ ಜಯ ಜಯ.